आनेकल विधानसभा क्षेत्र चंदापुर पुरसभे व्याप्तिया इग्गलूरु ग्राम कळेद भानुवार रात्रि सुरिद भारी मळेगे सुमारु 9 मनेगळिगे नीरु नुग्गि अवगड संभविसितु। स्थळक्के चंदापुर पुरसभे मुख्याधिकारी रमेश मत्तु पुरसभे सिब्बंदि हागू स्थळीयरु भेटि नीडि तात्कालिकवागि समस्ये बगेहरिसिद्दु इंदु प्रकृति विकोपद अडियल्लि 9 मनेगळिगे तला 10,000 रूपायियंते परिहार धनद चेक् अन्नु शासक बि ಶಿವಣ್ಣರವರು ಫಲಾನುಭವಿಗಳಿಗೆ ವಿತರಿಸಿದರು। ಸ್ಥಳದಲ್ಲಿ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ರಮೇಶ್, ಪರಿಸರ ಅಭಿಯಂತರರು ಅಭಿಲಾಷ್, ಹಿರಿಯ ಆರೋಗ್ಯ ನಿರೀಕ್ಷಕರಾದ ನಾಗೇಂದ್ರ ಮತ್ತು ಸಿಬ್ಬಂದಿ ವರ್ಗ ಭಾಗವಹಿಸಿದರು। ನೆನ್ನೆಲ್ಲ ಮೊನ್ನೆ ತುಂಬ ಜೋರಾಗಿ ಮಳೆ ಬಂದಿತ್ತು। ಮಳೆ ಬಂದು ಇಲ್ಲಿ ಕಾಲುವೆ ಎಲ್ಲ ಕಟ್ಟಿಕೊಂಡು ನೀರು ಮನೆಗಳಿಗೆ ಸುಮಾರು ಒಂದು 3 ಅಡಿ ನೀರು ನಿಂತುಕೊಂಡು ಅವರ ದವಸ ಧಾನ್ಯಗಳು ಮತ್ತೆ ಬಟ್ಟೆಗಳು ಎಲ್ಲ ಕೂಡನು ಹಾಳಾಗಿತ್ತು। ಅದಕ್ಕೋಸ್ಕರ ನಾನು ನಮ್ಮ ಪುರಸಭೆಯ ಚೀಫ್ ಆಫೀಸರ್ ಗೆ ಮತ್ತೆ ಎಸಿ ಅವರಿಗೆಲ್ಲ ಹೇಳಿ ಕೂಡಲೇ ಅವರಿಗೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಒಂದೊಂದು ಮನೆಗೆ ಯಾರೋ ಮನೆಗೆ ಏನು ಸಮಸ್ಯೆ ಆಗಿದೆ ಒಂದು ಮನೆಗೆ 10,000 ರೂಪಾಯಿ ಇವತ್ತು ಪರಿಹಾರವನ್ನು ಕೊಡ್ತಾ ಇದ್ದೀವಿ। ಇವತ್ತು ಈ ರಾಜಕಾಲುವೆಯಲ್ಲಿ ಕಟ್ಟಿಕೊಂಡು ಸ್ವಲ್ಪ ಸಮಸ್ಯೆ ಆಗ್ತದೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಆ ರಾಜಕಾಲುವೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ಅದು ರಾಜಕಾಲುವೆಗೆ ಒಂದು ಮೋರಿ ಮಾಡೋದಕ್ಕೆ ಹೇಳಿದ್ದೀವಿ, ಅದನ್ನು ಕೂಡ ಪ್ರಾರಂಭ ಮಾಡ್ತೀವಿ। 4/7/2021 ರಂದು ಭಾನುವಾರ ರಾತ್ರಿ ಚಂದಾಪುರ ನಗರದಲ್ಲಿ ಭಾರೀ ಮಳೆಯಿಂದ ಇಗ್ಲೂರು ಗ್ರಾಮದಲ್ಲಿ ಸುಮಾರು ಒಂದು 10 ಮನೆಗೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ರಾಜಕಾಲುವೆ ಪಕ್ಕ ಕಟ್ಟಿರುವಂತ ಮನೆಗಳಿಗೆ ನುಗ್ಗಿದೆ। ಇದನ್ನ ಭಾನುವಾರ ಮುಂಜಾನೆ ರಾತ್ರಿ 11 ಗಂಟೆಗೆ ಒಬ್ಬ ಸಾರ್ವಜನಿಕರಿಂದ ದೂರವಾಣಿ ಕರೆ ಬಂದ ಆಧಾರದ ಮೇಲೆ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಅಷ್ಟೊತ್ತಲ್ಲಿ ಬಂದು ತೆರವು ಕಾರ್ಯವನ್ನು ಮಾಡಿದ್ವಿ। ನೀರು ಹೋಗೋಕ್ಕೆ ಸರಾಗವಾಗಿ ಹೋಗೋಕ್ಕೆ ಇದಕ್ಕೆ ಮನ್ಯ ಶಾಸಕರು ಹಾಗೂ ಮನ್ಯ ಆಡಳಿತಾಧಿಕಾರಿಗಳ ಸೂಚನೆ ಮೇರೆಗೆ ಪುರಸಭೆ ವತಿಯಿಂದ ತಲಾ 10,000 ರೂಪಾಯಿ ಪ್ರಕಾರ 9 ಜನಕ್ಕೆ ನಾವು ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದೀವಿ ಸರ್ ಪುರಸಭೆ ವತಿಯಿಂದ।